எங்கொட்டி தியானு பொக்கடைச்சி விக்கலா நக்ஷத்திர தினத்துல போ ஊபர் பத்தாரோ. ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಅಭಯ ಸಚಿವ ಕಾರ್ಯಕ್ರಮವನ್ನು ನೀವು ಈಗಾಗಲೇ ನೋಡ್ತಾ ಇದ್ದೀರಿ ವೀಕ್ಷಕರೇ. ಈಗಾಗಲೇ ಕೆಲವು ನಮ್ಮ ಜೊತೆ ಪಿ ವಿ ಹರೀಶ್ ರೈ ಅವರು ಕೂಡ ಮಾತಾಡಿದರು. ಬಹಳ ಮುಖ್ಯವಾಗಿ ನಮ್ಮ ಪ್ರತಿನಿಧಿ ಮತ್ತು ವಿಜಯವಾಹಿನಿಯ ವರದಿಗಾರರಾದಂಥ ಯಶೋಧರ್ ಬಂಗೇರ, ಮೂಡುಬಿದ್ರೆಯ ಪ್ರತಿನಿಧಿಯವರು, ಅವರ ಮೇಲೆ ಜವಾಬ್ದಾರಿಯಿಂದ ಶಾಸಕ ಸಚಿವ ಅಭಯಚಂದ್ರ ಜೈನ್ ಅವರು ಕೊಲೆ ಬೆದರಿಕೆ ಹಾಕಿರುವಂಥದ್ದು ಮಾತ್ರವಲ್ಲ, ನಿಮ್ಮನ್ನು ನಿನ್ನನ್ನು ಬೇಡಿ ತಿನ್ನಿಸುವ ರೀತಿಯಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ರೀತಿಯ ಒಂದು ಬೆದರಿಕೆ ಕರೆಗಳನ್ನು ಅವರು ಹಾಕಿರುವಂಥದ್ದು, ಅದು ಕೂಡ ಫೋನ್ನ ಮೂಲಕ. ನಮ್ಮ ಜೊತೆಗೆ ಈಗ ಈ ಬಗ್ಗೆ ಮಾತನಾಡಲಿಕ್ಕಾಗಿ ನಮ್ಮ ಪ್ರತಿನಿಧಿ, ಮೂಡುಬಿದ್ರೆ ಪ್ರತಿನಿಧಿ ಯಶೋಧರ್ ಬಂಗೇರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಜೈಸನ್ ಥಾಕೋಡೆ ಅವರು, ಹಿರಿಯ ಪತ್ರಕರ್ತರು, ಭಾಳ ಮುಖ್ಯವಾಗಿ ಮಾಹಿತಿ ಹಕ್ಕುಗಳ ಆಧಾರದಲ್ಲಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡವರು, ನಿಡ್ಡೋಡಿ ಸ್ಥಾವರದ ಬಗೆಗೆ ಜೈಸನ್ ಥಾಕೋಡೆ ಕೂಡ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಇಬ್ಬರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಟ್ಟು ಈ ವಿಷಯ ಏನು, ಯಾವ ವಿಚಾರದ ಮೇಲೆ ಈ ರೀತಿಯಾಗಿ ಇಂಥ ಒಂದು ಜವಾಬ್ದಾರಿಯುತವಾದ ಸಚಿವ ಶಾಸಕ ಫೋನ್ ಕರೆ ಮೂಲಕ ಬೆದರಿಕೆ ಕರೆಗಳನ್ನು ಹಾಕ್ತಾ ಇದ್ರೆ ಕಾರಣವಾದಂಥ ವಿಷಯಗಳಾದರೂ ಏನು ಅನ್ನೋದ್ರ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಮೀನುಗಾರಿಕಾ ಸಚಿವ ಮೂಡಬಿದ್ರಿಯ ಶಾಸಕರಾಗಿರುವ ಅಭಯಚಂದ್ರ ಜೈನ್ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಸ್ಪಂದನ ವಾಹಿನಿಯ ಪ್ರತಿನಿಧಿ, ವಿಜಯವಾಣಿಯ ವರದಿಗಾರರು ಆಗಿರುವ ಯಶೋಧರ್ ಬಂಗೇರ ಅವರನ್ನ ಕೊಲೆ ಮಾಡುವ ಬೆದರಿಕೆಯೊಡ್ಡಿ ವಿವಾದವೊಂದನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ನಿಡ್ಡೋಡಿಯಲ್ಲಿ ಉದ್ದೇಶಿತ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ ಸರ್ಕಾರವು ಯಾವ ನಿಲುವು ತಾಳಿದೆ ಎನ್ನುವುದರ ಬಗ್ಗೆ ಕೆಲವು ದಿನಗಳಿಂದ ಸ್ಪಂದನ ವಾಹಿನಿ ಸೇರಿದಂತೆ ಪತ್ರಿಕೆಗಳಲ್ಲೂ ವರದಿ ಪ್ರಕಟವಾಗ್ತಾ ಇತ್ತು. ನಿಡ್ಡೋಡಿಯಲ್ಲಿ ಉಷ್ಣವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಲು ತೆರೆಯ ಮರೆಯಲ್ಲಿ ಹುನ್ನಾರ ನಡೆಸುವ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಬಹಿರಂಗವಾಗಿತ್ತು. ಕಳೆದ ವರ್ಷ ಪತ್ರಕರ್ತರೋರ್ವರು ಮಾಹಿತಿ ಹಕ್ಕಿನಲ್ಲಿ ಉಷ್ಣವಿದ್ಯುತ್ ಸ್ಥಾವರದ ಬಗ್ಗೆ ಸರ್ಕಾರದ ನಿಲುವೇನು ಎನ್ನುವುದರ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರು. ಚುನಾವಣೆಯ ಕಾವಿನಿಂದಲೂ ಏನೋ, ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಸಿಗಲು ಒಂದು ವರ್ಷ ಕಾಯಬೇಕಾಯಿತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಉಷ್ಣವಿದ್ಯುತ್ ಸ್ಥಾವರ ಸ್ಥಾಪಿಸುವಂತೆ ಬರೆದ ಪತ್ರವೊಂದು ಮಾಹಿತಿ ಹಕ್ಕಿನಲ್ಲಿ ಬಹಿರಂಗಗೊಂಡಿತ್ತು. ಈ ವಿಷಯವನ್ನೇ ಹಿಡಿದುಕೊಂಡು ಸ್ಪಂದನ ವಾಹಿನಿ ಸೇರಿದಂತೆ ಕೆಲವು ಪತ್ರಿಕೆಗಳು ವರದಿ ಮಾಡುತ್ತಿದ್ದವು. ಇದರಿಂದ ಕೆಂಡಾಮಂಡಲವಾದ ಮೀನುಗಾರಿಕಾ ಕ್ರೀಡಾ ಸಚಿವರಾಗಿರುವ ಅಭಯಚಂದ್ರ ಜೈನ್ ಸ್ಪಂದನ ವಾಹಿನಿಯ ಪ್ರತಿನಿಧಿ ಯಶೋಧರ್ ವಿರುದ್ಧ ಕೊಲೆ ಬೆದರಿಕೆಯೊಡ್ಡಿದ್ದಾರೆ. ಹಲೋ, ನೀವೇನ ಅಭ್ಯರ್ಥಿ ಕೋರೆ? ಹಲೋ ಯಶೋಧರ್. ನಮಸ್ತೆ ಸರ್. ಈಗಾಗಲೇ ಎಕರೆಗಟ್ಟಲೆ ಕೃಷಿ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಜನತೆಗೆ ಸ್ಪಷ್ಟನೆ ನೀಡುವ ಬದಲು ಬೆದರಿಕೆಯೊಡ್ಡುವ ರಾಜಕಾರಣ ಮಾಡಿದ್ದಾರೆ. ನಿಡ್ಡೋಡಿ ವಿದ್ಯುತ್ ಸ್ಥಾವರದ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳಿಗೆ, ಸಚಿವರಿಗೆ, ಶಾಸಕರಿಗೆ ಇರುತ್ತೆ. ಆದರೆ ಮೂಡಬಿದ್ರಿಯ ಶಾಸಕರೂ ಆಗಿರುವ ಅಭಯಚಂದ್ರ ಜೈನ್ ಬೆದರಿಕೆಯೊಡ್ಡಿದ್ದಾರೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಈಗ ನಮ್ಮ ಜೊತೆಗೆ ಯಶೋಧರ್ ಬಂಗೇರ ಅವರು ಕೂಡ ಇದ್ದಾರೆ. ಯಶೋಧರ್, ಯಾವ ರೀತಿಯ
ಆದರೆ ನಿನ್ನೆ ರಾತ್ರಿ ಅವರು ಫೋನ್ ಕರೆ ಮೂಲಕ ನಿಮ್ಮ ಜೊತೆ ಮಾತನಾಡಿರುವಂಥದ್ದು. ನೀವು ಮೊದಲು ಅವರಿಗೆ ನೀವಾಗಿ ಅವರಿಗೆ ಫೋನ್ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ಫೋನ್ ಮಾಡಿದ್ರಿ ಮತ್ತು ಯಾವ ರೀತಿಯಲ್ಲಿ ಅವರು ಯಾವ ರೀತಿಯ ಬೈಗುಳಗಳನ್ನೆಲ್ಲ ನಿಮ್ಮ ಮೇಲೆ ಹರಿಸಿದ್ದಾರೆ? ನಾನು ಕಳೆದ 3 ದಿನದಿಂದ ಅವರಿಗೆ ಕಾಲ್ ಮಾಡ್ತಾ ಇದ್ದೆ. ನಾನು ನಿಡೋಡಿ ವಿಷಯ ನನಗೇನು ಸಿಕ್ಕಿದೆ ಅವತ್ತಿಂದ ನಾನು ಅವರಿಗೆ ಟ್ರೈ ಮಾಡ್ತಾ ಇದ್ದೇನೆ. ಒಂದಿನ ಕಾಲ್ ಮಾಡುವಾಗ ಅವರ ಪಿ ಎ ತೆಗೆದು ನಾನು ಬೆಂಗಳೂರಿನಲ್ಲಿ ಅವರು ಬೆಂಗಳೂರಿನವ್ರು ಅಲ್ಲಿದ್ದಾರೆ, ಅಲ್ಲಿ ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳಿದರು. ಮತ್ತು ನಾನು ಇನ್ನೇನೋ ಟ್ರೈ ಮಾಡಿದೆ, 2-3 ಸಲ ಬೆಳಿಗ್ಗೆ ಎಲ್ಲ ಟ್ರೈ ಮಾಡಿದೆ, ಸಂಜೆನೂ ಮಾಡಿದೆ. ಅದಕ್ಕೆ ನಾವೀಗ ಒಂದು ಪ್ರೋಗ್ರಾಮಲ್ಲಿದ್ದೇವೆ, ನೆಕ್ಸ್ಟ್ ಕಾಲ್ ಮಾಡಿ, ಒಂದು 1/2 ಗಂಟೆ ಬಿಟ್ಟು ಕಾಲ್ ಮಾಡಿ ಅಂತ ಅವರ ಪಿ ಎ ಹೇಳಿದರು. ನಾನು ಅವರಿಗೆ ಕಾಲ್ ಮಾಡಿದೆ 6:30 ಒಂದು ಹೊತ್ತಿಗೆ ನಾನು ಕಾಲ್ ಮಾಡಿದೆ. ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿ ನಾನು ಮಾತಾಡುವಾಗ ಜಸ್ಟ್ ಮೊದಲು ಅದೇ ನೇರವಾಗಿ ವಿಷಯಕ್ಕೆ ಬಂದರು ಅವರು. ನಾನು ನನ್ನನ್ನು ಮಾತಾಡಲಿಕ್ಕೆ ಬಿಡಲಿಲ್ಲ. ನಾನಂದರೆ ಅವರಿಗೆ ಏನು ಅವರು ದ್ವೇಷ ಇಟ್ಕೊಂಡು ಇದು ಮಾಡಿದ್ದಲ್ಲ, ನನಗೆ ಎಲ್ಲರ ಹತ್ರ ಒಪಿನಿಯನ್ ಕಲೆಕ್ಟ್ ಮಾಡ್ತಾ ಇದ್ದೆ. ಅವ್ರ ಹತ್ರ ಅವರೊಂದು ನಮ್ಮ ಭಾಗದ ಸಚಿವರು ಮತ್ತು ಅವ್ರ ಹತ್ರ ಕೇಳೋದು ನಮ್ಮ ಒಂದು ಕರ್ತವ್ಯ, ಅದನ್ನು ಮಾಡಿದ್ದೇನೆ. ಮತ್ತು ಅವರು ಮಾತಾಡುವಾಗ ಒಂದು ಸ್ವಲ್ಪ ಒಂದು ರೌಡಿಸಮ್ ಪ್ರದರ್ಶನ ಮಾಡಿದರು. ಒಂದು ಯಾವ ರೀತಿ ಒಂದು ನಾನು ನನಗೆ ಒಂದು ಸಂಶಯ ಬಂತು, ನಾನು ಅಭಯರ್ ಹತ್ರ ಮಾತಾಡ್ತಾ ಇದ್ದೇನಾ ಅಲ್ಲ ಯಾವುದು ಒಬ್ಬ ಒಂದು ರೌಡಿ ಹತ್ರ ಮಾತಾಡ್ತಾ ಇದ್ದೇನೆ. ಮೊಬೈಲ್ ನೋಡಿದೆ, ಅಭಯರ್ ನಂಬರೇ ಕರೆಕ್ಟ್, ವಾಯ್ಸ್ ಅವರ್ದೆ ಕರೆಕ್ಟ್ ನೋಡಿದೆ. ನೋಡುವಾಗ ಅಭಯರೇ ಮಾತಾಡ್ತಾ ಇದ್ದಾರೆ. ಮಾತಾಡಿ ನೀನು ಬೇಡ ತಿಂತೀಯ, ನಿನ್ನನ್ನು ಇದು ಮಾಡ್ತೇನೆ, ನನ್ನ ಕಾರ್ಯಕರ್ತರು ಗಟ್ಟಿ ಇದ್ದಾರೆ, ಇದು ನೋಡ್ಕೊಳ್ತೇನೆ ಅಂತಲ್ಲ ಇದು ಮಾಡಿದರು. ಮತ್ತು ಒಂದು 2 ನಿಮಿಷ ನನ್ನ ಜೊತೆ ಮಾತಾಡಿದ್ದಾರೆ, ಮಾತಾಡಿ ಕಟ್ ಮಾಡಿದ್ದಾರೆ. ನಾನೇನು ನನ್ನ ಅಸೈನ್ಮೆಂಟ್ ಉಂಟು, ಮತ್ತು ನನಗೆ ಏನೊಂದು ನನ್ನ ವರ್ಕ್, ನನ್ನ ಒಂದು ಪತ್ರಿಕೋದ್ಯಮದಲ್ಲಿ ನನ್ನ ಒಂದು ಏನು ಭಾಗ ಉಂಟು ಅದನ್ನು ಮಾಡಿದ್ದೇನೆ. ಅದು ಬಿಟ್ಟರೆ ಅವರ ವೈಯಕ್ತಿಕ ದ್ವೇಷ ಆಗಲಿ, ಅವ್ರ ಕಾಂಗ್ರೆಸ್ನವರು ಇವತ್ತಿಗೂ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಅಭಯರು ಸಹ ನನ್ನ ಒಟ್ಟಿಗೆ ನಿನ್ನೆವರೆಗೂ ಒಳ್ಳೆ ರೀತಿಯಲ್ಲಿ ಇದ್ದರು. ಅವರ ನನ್ನ ಏನು ನ್ಯೂಸ್ ಏನುಂಟು, ನಾನೇನು ವರದಿ ಮಾಡಿದ್ದೇನೆ ನಿಡ್ಡೋಡಿ ಬಗ್ಗೆ, ಅದು ನಿಡ್ಡೋಡಿ ಜನರಿಗೋಸ್ಕರ ಮಾತ್ರ ಮಾಡಿದ್ದೇನೆ ಹೊರತು ಅದು ಅಭಯರನ್ನು ದ್ವೇಷ ಕಟ್ಕೊಂಡು ನಮಗೇನು ಸಾಧಿಸ್ಲಿಕ್ಕಿಲ್ಲ. ನಮಗೆ ಜನರಿಗೆ ಏನು ಅದು ಉಂಟು ಅದು ತಿಳಿಸ್ಬೇಕಷ್ಟೆ. ಅಂದರೆ ನಿನ್ನೆ ಆ ಕರೆ ಬರುವವರೆಗೂ ಕೂಡ ಅವರು ನಿಮ್ಮ ಜೊತೆಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರು. ಖಂಡಿತ. ಆದರೆ ನಿಡ್ಡೋಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಂಡಾಮಂಡಲರಾಗಿದ್ದಾರೆ. ಖಂಡಿತ. ಅದಂದರೆ ನಮಗೆ ಅವರು ಈ ವಿಷಯದಲ್ಲಿ ಸ್ವಲ್ಪ ಗಂಭೀರ ಇದ್ದಾರೆ. ಅಂದರೆ ಗಂಭೀರ ಅಂದರೆ ಆ ಒಂದು ನಿಡ್ಡೋಡಿ ಬರುವುದಿಲ್ಲ ಅಂತ ಗಂಭೀರ ಅಲ್ಲ. ನಿಡ್ಡೋಡಿ ತನ್ನ ಒಂದು ಏನು ವರ್ಚಸ್ಸಿಗೆ ತನ್ನ ಇದು ಏನಾಗ್ತದೆ, ನನ್ನ ಒಂದು ಅಧಿಕಾರಕ್ಕೆ ಏನಾದರೂ ತೊಂದರೆ ಆಗ್ತದೆ ಅಂತ ಅನ್ನೋ ವಿಷಯ ನಮಗೆ ನಿಡ್ಡೋಡಿ ಹೋರಾಟ ಪ್ರಾರಂಭದಿಂದ ಗೊತ್ತಾಗಿದೆ. ನಾನು ಪ್ರಾರಂಭದಿಂದ ಹೋರಾಟದ ವರದಿಯನ್ನು ಮಾಡ್ತಾ ಬಂದಿದ್ದೇನೆ. ಮತ್ತು ಅಲ್ಲಿ ನಿಡ್ಡೋಡಿಯ ಜನರ ಏನಿದ್ದಾರೆ, ನಿಡ್ಡೋಡಿ ಮೂಡವಿದ್ರೆ ಜನರೊಟ್ಟಿಗೆ ನಿರಂತರ ಸಂಪರ್ಕ, ಅದು ಭಾನುವಾರ ಸಹಿತ ನಾನು ಅವರು ಇದು ಮಾಡಿದ್ದೇನೆ. ಒಂದು ರಜೆ ಹಾಕದೆ ನಾನು ಜನರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇದ್ದೇನೆ. ಅವರ ಬಗ್ಗೆ ಏನು ಮಾತು ಬರ್ತಾ ಉಂಟು, ಇನ್ನೊಂದು ರಾಜಕೀಯದವರ ಬಗ್ಗೆ ಏನು ಮಾತು ಬರ್ತಾ ಉಂಟು, ಅದೆಲ್ಲ ನಮಗೆ ಗೊತ್ತಾಗ್ತದೆ. ಅದು ನಾವು ನಮ್ಮ ಇದರಲ್ಲಿ ನಾವು ಪಬ್ಲಿಷ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೂ ಒಂದು ಲಿಮಿಟೇಷನ್ ಇರ್ತದೆ. ಈಗ ಜೈಸನ್ ತಾಕೋಡೆಯವರೇ, ಬಹಳ ಮುಖ್ಯವಾಗಿ ಒಬ್ಬ ಪತ್ರಕರ್ತನಾಗಿದ್ದುಕೊಂಡು ನೀವು ಮಾಹಿತಿ ಹಕ್ಕಿನ ಆಧಾರದಲ್ಲಿ ನಿಡ್ಡೋಡಿಯಲ್ಲಿ ಏನು ನಡೀತಾ ಇದೆ, ಉಷ್ಣವಿದ್ಯುತ್ ಸ್ಥಾವರ ನಡೀತದ, ಅಲ್ಲಿ ಸರ್ಕಾರ ಇದ್ರ ಬಗ್ಗೆ ಮನವಿ ಮಾಡಿದ ಹೌದಾ ಅನ್ನೋದ್ರ ಬಗ್ಗೆ ಮಾಹಿತಿ ಹಕ್ಕಿನ ಆಧಾರದಲ್ಲಿ ಹಾಕಿದಿರಿ. ಅವರೇನು ಹೇಳ್ತಾ ಇದ್ದಾರೆ, 1 ವರ್ಷದ ಹಿಂದೆ ಮುಖ್ಯಮಂತ್ರಿಯವರು ತಿಳಿಸಿದಂಥ ಇದನ್ನು ಇಟ್ಕೊಂಡು ಮಾಡ್ತಾ ಇದ್ರಿ, ಈಗ ಏನು ನಡೀತಾ ಇಲ್ಲ ಅಂತ ನಾವು ಹೇಳಿದ್ದೇವೆ, ಮತ್ತೆ ನೀವು ಇದನ್ನು ಕೆದಕ್ಕೆ ಹಾಕ್ತಾ ಇದ್ರಿ, ನನ್ನ ಮನಸ್ಸಿಗೆ ನೋವು ಉಂಟು ಮಾಡ್ತಿದ್ರೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಇದು ಸರಿನಾ ಅಂತ? ನೋಡಿ, ಒಂದು ವೇಳೆ ಈ ಸಚಿವರಾದವರು ನಿಡ್ಡೋಡಿಯಲ್ಲಿ ಏನಾಗ್ತದೆ ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾವನ್ನು ಜನರಿಗೆ ಕೊಟ್ಟಿದ್ದಿದ್ರೆ ನಾವು ಕಷ್ಟಪಟ್ಟು ಮಾಹಿತಿ ಹಕ್ಕು ಬಳಸಿ ಮಾಹಿತಿ ಕಲೆಕ್ಟ್ ಮಾಡುವಂತ ಸಂದರ್ಭವೇ ಬರ್ತಾ ಇರಲಿಲ್ಲ. ಇದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಸಚಿವ ಅಭಯ ಚಂದ್ರ ಜೈನ್ ಅವರು. ಈ ಭಾಗದ ಪ್ರತಿನಿಧಿಯಾಗಿ ಅಭಯ ಚಂದ್ರ ಜೈನ್ ಅವರು ಏನಿದ್ದಾರೆ, ಅವರ ಕರ್ತವ್ಯ ಇತ್ತು. ಇಲ್ಲಿನ ಜನರು ಆತಂಕದಲ್ಲಿದ್ದಾರೆ, ಇಲ್ಲಿ ನಿಡ್ಡೋಡಿಯಲ್ಲಿ ಪ್ರಾಜೆಕ್ಟ್ ಆಗ್ತದಾ ಆಗುದಿಲ್ವಾ ಎನ್ನುವ ಬಗ್ಗೆ ನಾವು ಕತ್ತಲಲ್ಲಿದ್ದೇವೆ. ಅವರಿಗೆ ಸರಿಯಾದ ಮಾಹಿತಿ ಕೊಡುವುದು ಈ ಭಾಗದ ಜನಪ್ರತಿನಿಧಿ ಆಗಿದ್ದುಕೊಂಡು ಅಭಯ ಚಂದ್ರ ಜೈನರ ಕರ್ತವ್ಯ ಇತ್ತು, ಅದನ್ನು ಅವರು ಮಾಡಲಿಲ್ಲ. ನಾವು ಮಾಹಿತಿ ಹಕ್ಕು ಕಾಯ್ದೆಯ ಮುಖಾಂತರ ಮಾಹಿತಿಯನ್ನು ತಗೊಳ್ಳುವಾಗ ಅದಕ್ಕೆ ಕೆಲವು ಅದರದ್ದೇ ಆದ ಲಿಮಿಟೇಷನ್ಸ್ ಇದೆ. 1 ತಿಂಗಳು 2 ತಿಂಗಳು 3 ತಿಂಗಳು ಹೋಗ್ತದೆ. ಆದರೂ ಕಷ್ಟಪಟ್ಟು ಜನರ ಮೇಲೆ ಇರುವ ಕಾಳಜಿ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಬಿಟ್ಟು ಇದರಲ್ಲಿ ನಮ್ಗೆ ಆಗುವಂಥದ್ದು ಏನಿಲ್ಲ. ಒಂದು ಮಾಹಿತಿ ಹಕ್ಕಿನಲ್ಲಿ ನಾವು ಅರ್ಜಿಯಲ್ಲಿ ಹಾಕೊಂಡು ಒಂದು ತಗೊಳ್ಬೇಕಾದ್ರೆ ಎಷ್ಟೋ ದುಡ್ಡು ನಾವು ಖರ್ಚು ಮಾಡ್ತೇವೆ, ಎಷ್ಟೋ ಸಮಯವನ್ನು ನಾವು ಮಾಡ್ತೇವೆ. ಆ ಸಮಯವನ್ನು ನಾವು ನಮ್ಮ ಕುಟುಂಬದವರಿಗೋಸ್ಕರ ನಮ್ಮ ನಮ್ಮ ಸಂತೋಷಕ್ಕೆ ನಾವು ವಿನಿಯೋಗಿಸಬಹುದಾಗಿತ್ತಲ್ಲ. ಅದನ್ನು ಬಿಟ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಇಟ್ಕೊಂಡು ಒಂದು ದಾಖಲೆ ಏನಿದೆ ಅದನ್ನು ಬಹಿರಂಗವಾಗಬೇಕು, ಜನರಿಗೆ ಅದರ ಬಗ್ಗೆ ಒಂದು ಐಡಿಯಾ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಅದು ಬಿಟ್ಟು ಕೈಲಾಗದವ ಮೈ ಪರಚಿಕೊಂಡು ಅಂತ ಹೇಳ್ತಾರಲ್ಲ ಹಾಗೆ, ಇದೆಲ್ಲ ಬಹಿರಂಗವಾದ ಮೇಲೆ ಅಭಯ ಚಂದ್ರ ಜೈನ ಅವರು
ಈವಾಗ ಅಟ್ ಪ್ರೆಸೆಂಟ್ ಅದರ ಸ್ಟೇಟಸ್ ಏನಿದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಬೇಕಿತ್ತು. ಅದರ ಅದನ್ನು ಅವರು ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಅದು ಒಂದು ವರ್ಷ ಹಳೆಯದು, ಆರು ತಿಂಗಳು ಹಳೆಯದು, ಒಂದು ತಿಂಗಳು ಏನೇ ಇರಲಿ, ದೀಸ್ ಆರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್, ಸರ್ಕಾರಿ ದಾಖಲೆಗಳು ಇವು. ಇವು ಬರೀ ಜೆರಾಕ್ಸ್ ಪ್ರತಿಗಳಲ್ಲ. ಇಂಧನ ಇಲಾಖೆಯವರು ಇದನ್ನು ಅಟೆಸ್ಟ್ ಮಾಡಿ ಕೊಡುವಂಥದ್ದು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಏನು ಮಹತ್ವ ಇದೆ, ಅಷ್ಟೇ ಮಹತ್ವ ಈ ಅಟೆಸ್ಟೆಡ್ ಕಾಪಿಗಳಿಗೆ ಸಹ ಇರ್ತವೆ. ಒಂದು ವೇಳೆ ಅವರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ದಾಖಲೆಗಳ ಪ್ರತಿಯನ್ನು ನಮಗೆ ಕೊಡಿ ಅಂತ ಹೇಳ್ಬೋದಿತ್ತು. ಅಥವಾ ಈ ಎಲ್ಲಾ ಬದಲಾವಣೆ ಬೆಳವಣಿಗೆ ನಂತರ ನೆಕ್ಸ್ಟ್ ಏನ್ ಆಗ್ತಿದೆ ಎನ್ನುವುದನ್ನು ಹೇಳುವುದರ ಬದಲು ಸುಮ್ಮನೆ ಪ್ರತ್ಯಾರೋಪಗಳನ್ನು ಮಾಡೋದು ಅವರಿಗೆ ಶೋಭೆ ತರಿಸುವುದು. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಂತ ಇಲಾಖೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ನಮ್ಮಲ್ಲಿಗೆ ಇಂತಹ ಒಂದು ಕೈಗಾರಿಕೆಯನ್ನು ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಬೇಕು, ನಮಗೆ ಅಗತ್ಯ ಇದೆ, ವಿದ್ಯುತ್ನ ಅಗತ್ಯ ಇದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಕೂಡ ಅದಕ್ಕೆ ಉತ್ತರಿಸಿದ್ದಾರೆ, ನಾವು ಕೂಡ ಆಸಕ್ತರಾಗಿದ್ದೇವೆ, ಇಲ್ಲಿ ನೀವು ಸೂಚಿಸಿದಂತಹ ಸ್ಥಳದಲ್ಲಿ ನಾವು ಕೂಡ ಮಾಡ್ತೇವೆ ಅಂತ ಹೇಳಿ ಇನ್ನೂ ಅದಕ್ಕೆ ಮುಂದೆ ಹೋಗಿದ್ದಾರೆ. NMPTಯಿಂದ ಮಂಗಳೂರು ಪಣಂಬೂರಿನಲ್ಲಿರುವ NMPTಯಿಂದ ನಿಡ್ಡೋಡಿಯವರೆಗೆ ಸುಮಾರು 50 ಮೀಟರ್ ಅಲ್ವಾ 58 ಮೀಟರ್ ಅಗಲದ ಒಂದು ಕಾರಿಡಾರ್ ನಿರ್ಮಾಣವನ್ನು ಕೂಡ ಮಾಡಬೇಕು. ಅಂದ್ರೆ ಬಹಳ ಮುಂದಕ್ಕೆ ಹೋಗಿದ್ದಾರೆ, ಎಲ್ಲೂ ಕೂಡ ಹಿಂದೆ ಉಳಿದಿಲ್ಲ ಇವರು. ಹಾಗಿದ್ರೆ ಇವರಿಗೆಲ್ಲ ಗೊತ್ತಿಲ್ಲದೆ ನಡೆಯುವಂಥದ್ದಲ್ಲ. ಸೊ ಇದ್ರ ಮೇಲೆ ಏನಾದರೂ ಜನರ ಉಳಿತಿಗಾಗಿ ಮಾಡ್ತಾ ಇದ್ರೆ ಮತ್ತೆ ಜನರ ಮೇಲೇನೆ ಇದು ಮಾಡುವಂಥದ್ದನ್ನು ಮಾಡ್ತಾ ಇದ್ರೆ ನಿಮಗೆ ಎಷ್ಟು ಸರಿ ಬೆದರಿಕೆ ಹಾಕಿದ್ದಾರೆ ಜೈಸನ್ ತಾಕೋಡಿ? ನನಗೆ ನೋಡಿ, ಇದು ಕಳೆದ ಚುನಾವಣೆಯ ಸಂದರ್ಭದಿಂದ ಬೆಳೆದು ಬಂದಿರುವಂಥದ್ದು. ನಾನು ಪತ್ರಿಕೆ ಆರಂಭದಲ್ಲೇ ಇವರು ನಾಮಪತ್ರ ಹಾಕಿದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಇವರು ಒಂದು ಮೂರು ಬಾರಿ ಶಾಸಕರಾಗಿದ್ದಂಥವರು. ನಾನು ಈ ಭಾಗದ ಒಬ್ಬ ಪತ್ರಕರ್ತನಾಗಿದ್ದುಕೊಂಡು, ನೀವು ಇಷ್ಟು ಸಾರಿ ಶಾಸಕರಾಗಿದ್ದೀರಿ, ಮೂಡುಬಿದ್ರೆಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ ಅನ್ನುವ ಬಗ್ಗೆ ಒಂದು ಬಹಿರಂಗವಾಗಿ ನಾನು ಲೇಖನ ಪ್ರಕಟಿಸಿದ್ದೆ. ಮೂಡುಬಿದ್ರೆಯಲ್ಲಿ ಹಲವು ಸಮಸ್ಯೆಗಳಿವೆ, ಬೈಪಾಸ್, ಮಾರ್ಕೆಟ್, ಅದು 15 ವರ್ಷ ಅಲ್ಲ, ಇಲೆಕ್ಷನ್ ಕಳೆದು 1 ವರ್ಷ ಆದರೂ ಇವತ್ತಿಗೂ ಅದರ ಬಗ್ಗೆ ಅವರು ಯಾವುದೇ ವಾದ ಇದು ತಗೊಳ್ಳಲಿಲ್ಲ. ಅದು ಅವರಿಗೆ ತುಂಬ ಕಹಿಯಾಗಿದೆ. ಅದನ್ನು ಕೇಳೋದು ನಮ್ದು ತಪ್ಪ. ನೀವು 15 ವರ್ಷದಿಂದ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದೀರಿ, ನಮ್ಮ ಊರಿಗೆ ನೀವು ಏನು ಮಾಡಿದ್ದೀರಿ ಅಂತ ಒಬ್ಬ ಪ್ರಜೆಯಾದವ ಜನಪ್ರತಿನಿಧಿಗೆ ಕೇಳಬಾರದು ಅನ್ನೋದು ತಪ್ಪಾಗಿದ್ರೆ ಅದನ್ನು ನಾನು ಸ್ಪಷ್ಟವಾಗಿ ಕೇಳಿದೆ. ಆನಂತರ ನಾಮಪತ್ರದಲ್ಲಿ ಅಫಿಡವಿಟ್ ಸಲ್ಲಿಸುವಾಗ ಅವರ ಪತ್ನಿಯ ಹೆಸರಿನಲ್ಲಿ ಕೆಲವೆಲ್ಲ ಆಸ್ತಿಗಳಿವೆ. ಆ ಆಸ್ತಿಗಳನ್ನು ಕೂಡ ಈ ಶಾಸಕನಾದವ ಅದನ್ನು ಈ ಜನಪ್ರತಿನಿಧಿ ಯಾರು ಆಯ್ಕೆ ಆಗ್ತಾನೆ, ಯಾರು ಚುನಾವಣೆಗೆ ನಿಲ್ತಾನೆ ಅದನ್ನು ಅವನು ಘೋಷಿಸಬೇಕು. ಅದನ್ನು ಕೂಡ ಅವರು ಘೋಷಿಸಲಿಲ್ಲ. ಅವರ ಪತ್ನಿಯ ಹೆಸರಿನಲ್ಲಿ ಮೂಡುಬಿದ್ರೆ ಒಂದು ಪ್ರಮುಖ ಸ್ಥಳದಲ್ಲಿ ಒಂದು ಆಸ್ತಿ ಇತ್ತು, ಅದನ್ನು ಅವರು ಪ್ರಕಟಿಸಲಿಲ್ಲ. ಅದನ್ನು ಅವರ ಹೆಂಡತಿಯ ಹೆಸರಿನಲ್ಲಿ ಒಂದು ಆಸ್ತಿ ಇದೆ ಅನ್ನುವುದನ್ನು ಕೂಡ ನಾವು ಬಹಿರಂಗಗೊಳಿಸಿದ್ದೇವೆ. ಈ ಮಾಧ್ಯಮದಲ್ಲಿ ಇದ್ದುಕೊಂಡು ಅದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಿದ್ದೇವೆ. ಅದನ್ನು ಅವರು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದು ಬಿಟ್ಟು ನಮ್ಮ ಪತ್ರಿಕೆ ಮುದ್ರಣವಾಗಿ ಮಾರುಕಟ್ಟೆಗೆ ಬರುವ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯನ್ನು ಹೈಜಾಕ್ ಮಾಡಲಿಕ್ಕೆ ನೋಡಿದ್ರು, ಕಾರ್ಯಕರ್ತರನ್ನು ಬಳಸಿಕೊಂಡು ನನ್ನ ಪತ್ರಿಕೆಯನ್ನು ಮಾರುಕಟ್ಟೆಗೆ ಇಲ್ಲದಾಗೆ ಮಾಡಲಿಕ್ಕೆ ನೋಡಿದ್ರು. ಅದು ಸಾಧ್ಯವಾಗದೆ ಹೋದಾಗ ಅವರ ಕಾರ್ಯಕರ್ತರನ್ನು ಇಟ್ಟುಕೊಂಡು ನನ್ನ ಮೇಲೆ ನನಗೆ ಒಂದು ಬೆದರಿಕೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ನಾನು ಠಾಣೆಗೆ ಕಂಪ್ಲೇಂಟ್ ಕೊಡುವಾಗ ಅವರು ನನ್ನ ಮೇಲೆ ಬೇರೆ ಒಂದು ಪ್ರಕರಣವನ್ನು ದಾಖಲಿಸಿದ್ರು. ಪೊಲೀಸರ ಮೇಲೆ ಒತ್ತಡ ಎಷ್ಟು ಹೇರಿದ್ದಾರೆ ಅಂತ ಹೇಳಿದ್ರೆ, ನಾನು ಕೊಟ್ಟಿರುವಂತಹ ಈ ಕಂಪ್ಲೇಂಟ್ ಅನ್ನು ಪೊಲೀಸ್ನವರ ಅಡಿಯಲ್ಲಿಟ್ಟು ಪೊಲೀಸರು ನನ್ನ ಮೇಲೆ ಚಾರ್ಜ್ ಶೀಟ್ ಮಾಡಿದ್ರು. ನಾನು ಕೋರ್ಟಿಗೆ ಹೋದೆ. ಬೇರೆ 3-4 ಪ್ರಕರಣಗಳಲ್ಲಿ ನನ್ನ ಮೇಲೆ ಒಂದು 3-4 ಕಂಪ್ಲೇಂಟ್ಗಳನ್ನು ಇವರು ಲಾಡ್ಜ್ ಮಾಡಿಸಿದ್ರು. ಅದೆಲ್ಲ ಸಾಲದು ಅಂತ ಈ ಸಾರಿ ಲೋಕಸಭಾ ಚುನಾವಣೆ ಬಂದಾಗ ಈ ರೌಡಿ ಶೀಟರ್ಗಳನ್ನೆಲ್ಲ ಕರೆದು ಮುಚ್ಚಳಿಗೆ ಬರೆಸ್ತಾರಲ್ಲ, ಆ ಮೂಡುಬಿದ್ರೆಯಲ್ಲಿ 22 ಜನ ರೌಡಿ ಶೀಟರ್ಗಳ ಹೆಸರಿನಲ್ಲಿ ನನ್ನ ಹೆಸರನ್ನು ಆಡ್ ಮಾಡಿದ್ರು ಇವರು ಕೇವಲ ಇಷ್ಟಕ್ಕೆ. ಅಂದ್ರೆ ನೀವು ಒಬ್ಬ ಪತ್ರಿಕಾ ಪ್ರತಿನಿಧಿಯಾಗಿ ಪತ್ರಕರ್ತನಾಗಿದ್ದುಕೊಂಡು ಕೆಲವೊಂದು ಮಾಹಿತಿಗಳನ್ನು ನೀವು ಕಲೆ ಹಾಕ್ತಾ ಇದ್ರಿ. ಅವ್ರು ಏನಿಸಿದ್ದಾರೆ, ನನ್ನ ಬಗೆಗೇನೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದನ್ನು. ಸೊ ಈ ಬಗೆಗೆ ಅಂದ್ರೆ ಒಟ್ಟಾರೆಯಾಗಿ ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಅವರು ಈಗ ಅಂದ್ರೆ ಇಡೀ ಒಂದು ಸರ್ಕಾರದ ಇಲಾಖೆ ಮತ್ತು ತನ್ನ ಅಡಿಯಲ್ಲಿ ಬರುವಂತಹ ಇಲಾಖೆಯನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಒಬ್ಬ ಸಚಿವರು ಶಾಸಕರು ಹೋಗಿದ್ದಾರೆ ಅಂತ ಅನ್ನುವಂಥದ್ದು. ಸೊ ಇವಿಷ್ಟು ಅಂದ್ರೆ ನಿಮಗೂ ಕೂಡ ಬೆದರಿಕೆ ಕರೆಗಳನ್ನು ಹಾಕಿರುವಂಥದ್ದು, ಮತ್ತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮನ್ನು ರೌಡಿ ಶೀಟರ್ ಮಾಡಿರುವಂಥದ್ದು. ಅವ ಪತ್ರಕರ್ತನನ್ನ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಕ್ಕಾಗಿ ರೌಡಿ ಶೀಟರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಬಹುಶಃ ಇಲ್ಲಿ ರೌಡಿ ಅನ್ನುವಂಥ ಪಟ್ಟ ನಾವು ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಬಹುಶಃ ಈ ಮಾತುಗಳ ಮೂಲಕ ಕೇಳಬೇಕಿದೆ. ಮತ್ತೊಮ್ಮೆ ನಾವು ಅವರ ಮಾತುಗಳನ್ನು ಕೇಳೋಣ. ನಮ್ಮ ಪ್ರತಿನಿಧಿ ಯಶೋಧರ್ ಬಂಗೇರ ಅವರ ಜೊತೆಗೆ ಜವಾಬ್ದಾರಿತವಾದಂಥ ಸಚಿವ ಅಭಯಚಂದ್ರ ಜೈನ್ ಅವರು ಯಾವ ರೀತಿಯ ಭಯ ಹುಟ್ಟಿಸುವ ರೀತಿಯಲ್ಲಿ ಹೇಳಿಕೆಗಳನ್ನ ಫೋನ್ನ ಮೂಲಕ ಅವರು ಮಾತನಾಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ. ಹಲೋ, ನಿಮ್ಮನ್ನ ಅಭ್ಯರ್ಥಿ ಕೋರೆ. ಹಲೋ, ನಮಸ್ತೆ ಸರ್. ಪೇಪರ್ ದಾನ ಬರ್ತಾನ?
ಅಂದೆ ಅತ ಇಂಕ ಮಂಡ ಅಸೈನ್ಮೆಂಟ್ ಕೊರಂದಿಲ್ಲ ಸರ್ ಅವು ಮಲ್ತು ಜಿಂದ ಅಕ್ಲೆಗೆ ಬೊಕ್ಕ ಒಂದಾಪುಂಡು ಏನನ್ನ ದೇಪ್ಪನ್ನುಳ್ಳ ಚಾನ್ಸ್ ಉಂಡು. ಒಂಜಿ ವರ್ಷ ದುಂಬುದ ನಿಸೆ ಪಾಂಡ ಒಂಜಿ ವರ್ಷ ದುಂಬುದ ನಿಸೆ ಕುಡ ಕುಡ ಪಾರ್ದ ಎಂಗ್ಲೆಗೆ ರಿಟೈಟ್ ಮಲ್ತಂದ ಎಂಜೇನು ಬೇನಾಪುಜ ಅಂತ ಒನಾರ ಬರ್ತಂದ ಯಾನ ಪೊಕ್ಕಡೆಪ್ಪಿಜಿ ಅಂತ ಆತ ಎಂಕೆ ಎಲ್ಲ ಕಾರ್ಯಕರ್ತರಿಗೆ ಗೊತ್ತುಂಡು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಕೈಕಾರ ಕಟ್ಟಿಂಡು ಏನೊಂದಿ ಮಾತಾ ಇಟ್ ಇಸ್ ವಾರ್ನಿಂಗ್ ಏರ ಎಂಕೆಲ್ಲ ಪೊಕ್ಕಡೆ ಪೂಜೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಪೊಕ್ಕಡೆ ಪೂಜ ಎಂಕೆಲ್ಲ ಎಂಕೆಲ್ಲ ಗೊತ್ತುಂಡು ನೋ ಪರ ಗೊತ್ತುಂಡು ಅದೇ ಅಂದ ಸರ್ ಎಂಕಿದ ಒಂದು ಮಂಡ ಈತ ನಿಕಲ್ಲ ನಕ್ಷತ್ರ ತಿಂತಲಕ್ಕ ಮಲ್ಪುವ ಒಂದು ಕೈಕಾರ ಪೊಲ್ಲಿಂದ ನಕ್ಷತ್ರ ತಿನ್ನೋಣ ಸಬಕ್ಕ ಅಸೈನ್ಮೆಂಟ್ ಕೊಡ್ತಿಪ್ಪೇರೆ ಅವೇನು ಮಲ್ಪಡಪ್ಪ ಸರ್ ಎಂಕ್ಲ ಮಂಡ ವೈಯಕ್ತಿಕವಾದ ಏನೋ ಏರನ್ನ ಕಂಡನೆ ಮಲ್ಪಿಸಿ ಅಕ್ಕನ ಇಲಾಖೆ ಎಸ್ ಇವಿಷ್ಟು ಜವಾಬ್ದಾರಿತವಾದಂತ ಒಬ್ಬ ಸಚಿವ ಮಾತನಾಡಿದಂತ ರೀತಿ ಯಾವ ಯಾವ ಶಬ್ದಗಳೆಲ್ಲ ಬರ್ತದೆ ಸಮಾಜದಲ್ಲಿ ಒಂದು ನಡೆಯುವಂತ ಘಟನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಅಂತ ಹಾಕ್ತಾರೆ ಮತ್ತೆ ಇವರನ್ನು ನಾವು ಏನು ಮಾಡಬೇಕು ಅಂತ ಹೇಳಿ ಈಗ ಯಶೋಧರವರೇ ಬೇರೆ ಬೇರೆ ಪತ್ರಕರ್ತರಿಗೆ ಈ ರೀತಿಯಾಗಿ ಅವರು ಬೆದರಿಕೆಗಳನ್ನು ಹಾಕ್ತಾ ಇದ್ರು ಯಾವುದಾದ್ರೂ ಒಂದು ಸಣ್ಣ ವಿಚಾರಗಳು ತೆಗೆದು ಮಾಡ್ತಾಯಿದ್ರು ಅಂತನ್ನುವಂಥ ಒಂದು ಮಾಹಿತಿಗಳಿವೆ ಯಾರ್ಯಾರಿಗೆ ಅಂದರೆ ಎಷ್ಟು ಮಂದಿಗೆ ಯಾವ್ಯಾವ ರೀತಿಯಲ್ಲಿ ಇವರು ಬೈತಾ ಇದ್ರು ಅಂತನ್ನುವಂಥದ್ದು ಈಗ ನಿಮಗೂ ಮಾಡಿದ್ದಾರೆ ಯಾರ್ಯಾರಿಗೆಲ್ಲ ಮಾಡ್ತಾ ಇದ್ರು ಅಂತ ನಿನ್ನೆ ಗುರುವಾರ ಒಂದು ಅವರಿಗೆ ಏನೋ ಒಂದು ಏನೋ ಆಗಿದೆ ಅವರ ಮನಸ್ಸಲ್ಲಿ ಏನೋ ಒಂದು ಇದು ಬಂದಿದೆ ಏನೋ ಒಂದು ರೌಡಿಸಮ್ ಒಂದು ಅವರ ಏನೋ ಶಕ್ತಿ ಏನೋ ಗೊತ್ತಿಲ್ಲ ನಮ್ಮ ಒಬ್ರು ಪ್ರತಿನಿಧಿ ಅವರನ್ನು ಅವರ ವೈಯಕ್ತಿಕ ಅಂದ್ರೆ ಒಂದು ಖಾಸಗಿ ಏನು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಹೋಗುವಾಗ ಪ್ರೆಸ್ ಕ್ಲಬ್ಗೆ ನಾನು ಬೀಗ ಆಗ್ತೇನೆ ಅಂತ ಒಂದು ಮಾತು ಹೇಳಿದ್ರು ಅವ್ರು ನನ್ನ ಹತ್ರ ಬಂದು ಪರ್ಸನಲ್ ಆಗಿ ಇದು ಮಾಡಿದ್ರು ಹೀಗೆ ಹೀಗೆ ಹೇಳಿದ್ರು ಉದಯವಾಣಿಯಲ್ಲಿ ಮತ್ತೆ ವಿಜಯವಾಣಿ ಮತ್ತೆ ಸ್ಪಂದನ ಟಿವಿಯಲ್ಲಿ ಏನು ಬರ್ತಾ ಉಂಟು ನಿರಂತರವಾಗಿ ಏನು ಬರ್ತಾ ಉಂಟು ಅದನ್ನು ಅದು ಸರಿಯಲ್ಲ ಪ್ರೆಸ್ ಕ್ಲಬ್ಗೆ ನಾನು ಬೀಗ ಹಾಕುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಮುಂದಿನ ದಿನದಲ್ಲಿ ಅಂತ ಹೇಳಿದ್ರು ಒಂದು ಇನ್ನೊಂದು ಮಧ್ಯಾಹ್ನ ಆಗುವಾಗ ನಮ್ಮದು ಮೂಡುಬಿದ್ರೆಯಲ್ಲಿ ಒಂದು ಸೀನಿಯರ್ ರಿಪೋರ್ಟರ್ ಏನಿದ್ದಾರೆ ಉದಯವಾಣಿಯ ಧನಂಜಯ ಅಂತ ಅವರಿಗೆ ಕಾಲ್ ಮಾಡಿ ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಆ ಪಕ್ಷದವರು ಎಷ್ಟು ಹಣ ಕೊಟ್ಟಿದ್ದಾರೆ ಈ ಪಕ್ಷದವರು ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಅವರ ಹತ್ರ ಒಂದು ಸ್ವಲ್ಪ ಜಗಳ ಮಾಡಿದ್ರು ಜಗಳ ಮಾಡಿ ಇವರು ಸ್ವಲ್ಪ ಅವರಂದ್ರೆ ಸ್ವಲ್ಪ ಖಡಕ್ ಆಗಿದ್ದಾರೆ ನಮ್ಗಿಂತ ನಾವಂದ್ರೆ ಜೂನಿಯರ್ ಅವರು ಸೀನಿಯರ್ ಅವರಿಗೆ ಹೇಗೆ ವ್ಯವಹರಿಸಬೇಕಂತ ಗೊತ್ತುಂಟು ಅವರು ನೇರವಾಗಿ ಅವರಿಗೊಂದು ಎರಡು ಬೈದ್ರು ಅವರು ಇಮಿಡಿಯೇಟ್ ಕಟ್ ಮಾಡಿದ್ರು ಇವ್ರದಂದ್ರೆ ಅವರ ಮೊಬೈಲ್ ಒಂದು ಬೇಸಿಕ್ ಸೆಟ್ ಅದರಲ್ಲಿ ಯಾವುದೇ ಕಾಲ್ ರೆಕಾರ್ಡರ್ ಆಗ್ಲಿ ಎಂತ ಒಂದು ಫೆಸಿಲಿಟಿ ಇಲ್ಲ ಅದು ಅವರಿಗೆ ಅಷ್ಟು ಸ್ಪಷ್ಟವಾಗಿ ಸಿಗ್ಲಿಲ್ಲ ಹಾಗೆ ಆದ್ರೆ ನಾನು ಅಂದ್ರೆ ನನ್ಗೆ ಇವರು ಈಗೀಗ ಹೇಳಿದ್ರು ಮತ್ತೆ ನಾನು ಯಾವಾಗ್ಲೂ ನನ್ನ ಒಂದು ಫಸ್ಟ್ ಒಂದು ಎರಡು ವರ್ಷದಿಂದ ನಾನು ಫೀಲ್ಡ್ ಅಲ್ಲಿ ಇದ್ದೇನೆ ನಾನು ಒಂದು ಆಂಡ್ರಾಯ್ಡ್ ಸೆಟ್ ಇಟ್ಕೊಂಡು ನನಗೆ ಅದು ಬೇಕೇ ಅದು ಅಂತ ಒಂದು ಸೆಟ್ ಇಟ್ಕೊಂಡು ಅಧಿಕಾರಿಗಳ ಹತ್ರ ಮತ್ತೆ ಜನಪ್ರತಿನಿಧಿಗಳ ಹತ್ರ ಮಾತಾಡುವಾಗ ಅದನ್ನು ಆನ್ ಇಟ್ಕೊಂಡೇ ಮಾತಾಡುದು ಇಂತ ಒಂದು ಮಾತು ಬರ್ತದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತುಂಟು ಯಾರಾದ್ರೂ ನಮ್ಗೆ ಮಾಡಿದಲ್ಲಿ ನೀವು ಬಚಾವಾದ್ರಿ ಖಂಡಿತ ಅವರು ಹಾಕಿದಂತ ಬೆದರಿಕೆಗಳು ಅದನ್ನ ಇಟ್ಕೊಂಡು ನೀವು ಬಹಳ ಹೆದರಿಕೆಯಿಂದ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇರುತ್ತಿತ್ತು. ಇವತ್ತು ಬಹುಶಃ ಅದನ್ನ ಜನರ ಮುಂದೆ ತೋರಿಸುವಂತ ಒಂದು ಅವಕಾಶವಾದರೂ ಈ ಮೂಲಕವಾದರೂ ಆಯಿತು ಅಂತನ್ನುವಂಥದ್ದು. ಬಹುಶಃ ಈ ಮಟ್ಟಿಗೆ ಇಂಥ ಜಾಗ್ರತೆಯಲ್ಲಿ ಬದುಕಬೇಕಾದಂತ ಒಂದು ವಾತಾವರಣ ಇದೆ ಜಯಸಂತ ಕೊಡುವರು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತವಾಗಿ, ಯಾಕಂದ್ರೆ ಅದರಲ್ಲಿ ಎರಡು ಸಂಗತಿಗಳು ಬರ್ತವೆ. ಒಂದು ನಮ್ಮ ಪರ್ಸನಲ್ ಲೈಫ್ ಅಂತ ಇರ್ತದೆ, ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಇರ್ತದೆ. ಆದ್ರೆ ಎಲ್ಲೂ ಸಹ ನಾವು ಪತ್ರಕರ್ತನಂತ ಹೇಳಿದ ಮೇಲೆ ನಮ್ಗೆ ವೈಯಕ್ತಿಕ ಬದುಕೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ 24/7 ನಾವು ಇದರಲ್ಲಿ ಬಿದ್ದುಕೊಂಡಿರುವಂತವರು, ಹಾಗಾಗಿ ನಾವು ನಮ್ಮ ಜಾಗ್ರತೆಯನ್ನು ಕೂಡ ನೋಡಬೇಕಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಏನು ಈ ಸಾಮಾಜಿಕ ಬದ್ಧತೆಗೆ ಏನು ಬದ್ಧರಾಗಿರ್ತೇವೆ ಅದನ್ನೇ ಸಹ ನಾವು ಮಾಡ್ಲಿಕ್ಕೆ ಹೋಗುವಾಗ ಇಂಥದ್ದನ್ನೆಲ್ಲ ನಾವು ಎದುರಿಸಬೇಕಾಗ್ತದೆ. ಅಭಯ ಚಂದ್ರ ಜೈನ್ ಅವರು ನಿಜವಾಗಿಯೂ ಈ 3 ದಿವಸದ ಟೈಮ್ ಇತ್ತು, 3 ದಿವಸದ ಟೈಮ್ ಅಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನಾದ್ರೂ ಕೊಡ್ಬೋದಾಗಿತ್ತಲ್ಲ, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ? ಒಂದು ವೇಳೆ ನಾನು ನನ್ನ ಕೆಲಸದಲ್ಲಿ ನಾನು ಕ್ಲಿಯರ್ ಕಟ್ ಆಗಿದ್ರೆ ನನ್ಗೆ ಯಾರ ಭಯ?
ಇವಾಗ ನನ್ಗೆ ಯಾರ ಭಯ ಇಲ್ಲ, ನಾನು ಮಾಹಿತಿ ಹಕ್ಕಿನಲ್ಲಿ ತೆಗೆದಿದ್ದೇನೆ, ಅದಕ್ಕೆ ಪೂರ್ವವಾದ ಡಾಕ್ಯುಮೆಂಟ್ಸ್ ಇದೆ, ಇದನ್ನು ನಾನು ಈ ಜನರ ಎದುರು ಇಟ್ಟಿದ್ದೇನೆ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ಅದರ ಪ್ರತಿಫಲ ಏನು ಬರ್ತದೆ, ಅದರಿಂದ ಏನಾಗ್ತದೆ ಅದು ನನ್ಗೆ ಗೊತ್ತಿಲ್ಲ, ಇದರಿಂದ ಜನರಿಗೆ ಏನಾದರೂ ಒಳ್ಳೇದಾಗ್ತದೆ ಅದು ನನ್ನ ಮನಸ್ಸಿನಲ್ಲಿ ಉಂಟು. ಅಭಯ ಚಂದ್ರ ಜೈನ್ ಅವರು ಕ್ಲಿಯರ್ ಆಗಿದ್ದಿದ್ರೆ ಅಭಯ ಚಂದ್ರ ಜೈನ್ ಅವರು ಹಾಗೆ ಮಾಡ್ತಿದ್ರು, ನೋಡಿ ನಿಡ್ಡೋಡಿಯಲ್ಲಿ ಇಷ್ಟಿಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಹೀಗೆ ಆಗಿದೆ, ಇದು ನನ್ನ ಜವಾಬ್ದಾರಿ, ನಾನು ಈ ರೀತಿ ನಿರ್ವಹಿಸಿದ್ದೇನೆ, ಅದಕ್ಕೋಸ್ಕರ ಅವರವರ ಜವಾಬ್ದಾರಿ ನಿರ್ವಹಿಸಲಿಲ್ಲ, ಅದಕ್ಕೋಸ್ಕರ ಅವರಿಗೆ ಇವಾಗ ಭಯ ಆಗ್ತದೆ. ಅದೇ ಬಹಳ ಮುಖ್ಯವಾಗಿ ಜವಾಬ್ದಾರಿಯುತ ಶಾಸಕನಾಗಿದ್ದುಕೊಂಡು ಅಲ್ಲಿಯ ಜನರಿಗೆ ಬಂದಿರುವಂತಹ ಸಮಸ್ಯೆಗಳೇನಿದ್ದಾವೆ, ನಿಡ್ಡೋಡಿ ನಾವೆಲ್ಲ ಉಳಿತವೋ ಇಲ್ಲವೋ ಅನ್ನುವಂಥ ಅತಂತ್ರವಾದಂಥ ಪರಿಸ್ಥಿತಿ ನಿಡ್ಡೋಡಿಯ ಜನತೆ ಇದ್ದಾರೆ. ಉಷ್ಣವಿದ್ಯುತ್ ಸ್ಥಾವರ ಬಂದರೆ ಯಾರ ಮನೆ ಹೋಗ್ತದೆ, ಏನು ಹೋಗ್ತದೆ, ಎಲ್ಲಿ ಹೋಗ್ತದೆ, ಏನು ಆಗ್ತದೆ ಅನ್ನೋದರ ಬಗ್ಗೆ ಕೂಡ ಗೊತ್ತಿಲ್ಲ ಅವರಿಗೆ. ಇದು ಶಾಸಕನಾಗಿದ್ದನ್ನು ಗೊತ್ತಿರಬೇಕಾದದ್ದು, ಅದು ಗೊತ್ತಿಲ್ಲದೇ ಇದ್ದರೆ ಗೊತ್ತಿಲ್ಲದಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅರ್ಥ. ಅಂದರೆ ಒಬ್ಬ ಜವಾಬ್ದಾರಿಯುತವಾದ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿರುವವರು ಒಂದು ಸಂಬಂಧಪಟ್ಟಂಥ ಇಲಾಖೆಗೆ ಪತ್ರಗಳನ್ನು ಕಳಿಸ್ತಾರೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಅಂತ ಆಗಿದ್ರೆ ಶಾಸಕರಿಗೆ ಯಾಕೆ ಗೊತ್ತಾಗುವುದಿಲ್ಲ, ಅವರನ್ನು ಬಿಟ್ಟು ಇವರು ಯಾಕೆ ಮಾಡ್ತಾರೆ ಹಾಗೆ ಮಾಡಿದ್ದೆ ಅಂತಂತಾದರೆ ಮುಖ್ಯಮಂತ್ರಿಯವರಾಗಲಿ ಅಥವಾ ಸಂಬಂಧಪಟ್ಟ ಮೇಲ್ಮಟ್ಟದಲ್ಲಿರುವಂಥ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾರಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸ್ಥಳೀಯ ಶಾಸಕನಾಗಿರುವಂಥ ಸಚಿವ ಒಂದು ಹುದ್ದೆಯಲ್ಲಿ ಕೂಡ ಇರುವವರು ಅವ್ರು ಪ್ರಶ್ನೆ ಮಾಡಬೇಕಾಗ್ತದೆ ಅಲ್ವೇ. ಪ್ರಶ್ನೆ ಮಾಡಿ ಈಗ ಯಾಕೆ ಮಾಡ್ತಿದ್ದಾರೆ, ನನಗೆ ತೊಂದರೆ ಆಗ್ತದೆ, ನನ್ನ ಕ್ಷೇತ್ರ ಅದು, ನನ್ನ ಕ್ಷೇತ್ರದಲ್ಲಿ ಇಂಥ ಒಂದು ಕೈಗಾರಿಕೆ ಬರಬಾರದು, ಅಲ್ಲಿ ಜನರು ನಿರಾಶ್ರಿತರಾಗುವಂಥ ಒಂದು ಪರಿಸ್ಥಿತಿ ಬರ್ತದೆ, ಮತ್ತು ಇಂಥ ಕೈಗಾರಿಕೆಗಳು ನಮಗೆ ಬೇಡ, ಈ ರೀತಿಯ ಕೈಗಾರಿಕೆ ಆಲ್ರೆಡಿ ನಾವು ತೆಗೆದುಕೊಂಡು ಬಂದು ಒಂದಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಆದರೂ ಕೂಡ ಇಲ್ಲಿಯ ಜನರ ಪರವಾಗಿ ಅವರು ಮಾತನಾಡಬಹುದಾಗಿತ್ತು. ಸೊ ಅದನ್ನು ಬಿಟ್ಟು ಇದು ಯಾವುದನ್ನು ಮಾತನಾಡದೆ ನೇರವಾಗಿ ನೀವು ಯಾರು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಮಾಹಿತಿ ಹಾಕಿನ ಮೂಲಕ ಯಾರು ನೀವು ತೆಗಿತಾ ಇದ್ದೀರಿ, ನಿಮ್ಮ ಮೇಲೆ ಗೂಬೆ ಕೂರಿಸುವಂಥದ್ದು ಮತ್ತು ನಿಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಡ್ಡೋಡಿಯ ಬಗೆಗೆ ಯಾವ್ಯಾವ ರೀತಿಯ ಒಂದು ತಂತ್ರಗಳನ್ನು ಇವರು ಹೇಳಿದ್ದಾರೆ ಸರ್ಕಾರದ ಮೂಲಕ ಅಂತ ಜೈಸನ್ ಅವರು. ನೋಡಿ ನಿಡ್ಡೋಡಿಯ ಬಗ್ಗೆ ಹೇಳುವುದಾದ್ರೆ ಪ್ರಥಮವಾಗಿ ಇವರು ನಮ್ಮ ಕರಾವಳಿಯಲ್ಲಿ ಮೂರು ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡ್ರು, ಬಂಟ್ವಾಳದ ಮುಡಿಪು, ಮೂಡುಬಿದ್ರೆ ಸಮೀಪದ ನಿಡ್ಡೋಡಿ ಮತ್ತೆ ಪಾಲಡ್ಕ ಪುತ್ತಿಗೆ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ತರುವುದು ಅಂತ KDB ಅವರು ಸೂಚಿಸಿದ ನಂತರ PKCL ಅವರು ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಒಂದು ವರದಿ ಬರೀತಾರೆ. ಆ ವರದಿ ಬರೆದ ಆದ ನಂತರ ನಿಡ್ಡೋಡಿಯನ್ನು ಫೈನಲ್ ಮಾಡ್ತಾರೆ. ಆ ವರದಿಯನ್ನು ಇಟ್ಟುಕೊಂಡು ಜಗದೀಶ್ ಶೆಟ್ಟರ್ ಅವರು ಕೇಂದ್ರಕ್ಕೆ ಬರೀತಾರೆ. ಅದನ್ನು ಇಟ್ಟುಕೊಂಡು ಕೇಂದ್ರದ ಸೆಂಟ್ರಲ್ ಎಲೆಕ್ಟ್ರಿಕ್ ಅಥಾರಿಟಿ ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅವರು ನಿಡ್ಡೋಡಿಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ವ್ಯಾಪಕವಾದ ಜನವಿರೋಧ ಕಂಡು ಬರ್ತದೆ. ಆವಾಗಲೂ ಅವರು ಅದಕ್ಕೆ ಒಂದು ರಿಪೋರ್ಟ್ ಬರೀತಾರೆ. ರಿಪೋರ್ಟ್ ಬರೆದು ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ, NMPTಯಲ್ಲಿ ಮೀಟಿಂಗ್ ಮಾಡ್ತಾರೆ, UPCLಗೆ ಭೇಟಿ ಕೊಡ್ತಾರೆ. ಆ ವರದಿಯಲ್ಲಿ ಅವರು ಏನು ಬರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಜನರ ವ್ಯಾಪಕವಾದ ಪ್ರತಿರೋಧ ಇದೆ, ರಾಜ್ಯ ಸರ್ಕಾರ ಇಲ್ಲಿನ ಜನರ ಹತ್ರ ಮಾತಾಡಬೇಕು, ಜನರ ಹತ್ರ ಮಾತಾಡಿಬಿಟ್ಟು ಈ ಯೋಜನೆಗೆ ಬೇಕಾದ ಅಗತ್ಯ ಕೆಲಸಗಳನ್ನು ಮಾಡಬೇಕು. ಆಮೇಲೆ ಕೆಲವು ತಾಂತ್ರಿಕ ಸಲಹೆಗಳಿರ್ತವೆ, ಒಂದು 600-700 ಎಕರೆ ನಮಗೆ ಜಾಗ ಬೇಕಾಗಬಹುದು, ಅದು ಇದೆಲ್ಲ ತಾಂತ್ರಿಕ ಇದು ಕೆಲಸಗಳಿರ್ತವೆ. ಆನಂತರ ಆ ಮೀಟಿಂಗ್ನಲ್ಲಿ ಇವರು ನಿಡ್ಡೋಡಿಯ ಜನರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಮಾಲಿನ್ಯ ಆಗುವುದರಿಂದ UPCL ನ ಬಗ್ಗೆನೇ ಇವರು ಹೇಳ್ತಾರೆ, UPCL ನ ಬಗ್ಗೆ ನಾವು ಒಂದು ಆಡಿಟ್ ರಿಪೋರ್ಟ್ ಮಾಡೋಣ. ಅಂದ್ರೆ ಇವೆಲ್ಲವೂ ಕೂಡ ಪ್ರತಿಭಟನೆ ನಡೆದ ನಂತರನ ಅಥವಾ ಅದಕ್ಕಿಂತ ಮೊದಲಾಗಿ? ಎಲ್ಲವೂ ಪ್ರತಿಭಟನೆ ನಡೆದ ನಂತರ. ಎಲ್ಲವೂ ಪ್ರತಿಭಟನೆ ನಡೆದ ನಂತರ. ಪ್ರತಿಭಟನೆ ನಡೆದದ್ದು ಪ್ರಥಮ ಬಾರಿಗೆ ಅವರು ಅಲ್ಲಿಗೆ ಬಂದಾಗ ಪ್ರತಿಭಟನೆ ನಡೆದದ್ದು ಅದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೇಂದ್ರಕ್ಕೆ ಬರೆದಂತಹ ಪತ್ರ ಲೀಕ್ ಆದ ಸಂದರ್ಭದಲ್ಲಿ. ಅದು ಒಂದು ವೇಳೆ ಪತ್ರ ಮಾಧ್ಯಮದ ಮೂಲಕ ಲೀಕ್ ಆಗಿರದಿದ್ರೆ ಇವತ್ತಿಗೂ ನಮಗೆ ನಿಡ್ಡೋಡಿಯಲ್ಲಿ ಏನೋ ಒಂದು ಆಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಮಾಧ್ಯಮದವರು ಮಾಡಿರುವಂತ ಒಂದು ಕೆಲಸದಿಂದಾಗಿ ಇದೊಂದು ಬೆಳಕಿಗೆ ಬಂತು. ಅದಾದ ನಂತರ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದಾಗ ಕೂಡ ಬೇರೆ ಯಾವುದೇ ಪೂರಕ ಮಾಹಿತಿಗಳು ಹೊರಗಡೆ ಬರಲಿಲ್ಲ. ಹೋರಾಟಗಾರರು ಕೂಡ ಟ್ರೈ ಮಾಡಿದ್ರು, KDB ಅಲ್ಲಿ ಇಲ್ಲಿ ತುಂಬಾ ಕಡೆ ಟ್ರೈ ಮಾಡಿದ್ರು, ಮಾಹಿತಿ ಹಕ್ಕು ಮೂಲಕ ಕಲೆಕ್ಟ್ ಮಾಡಲಿಕ್ಕೆ ಸಿಗ್ಲಿಲ್ಲ. ಜೈಸನ್ ಮುಂದೆ ಮತ್ತೆ ನಾವು ಮಾತನಾಡಬೇಕಾಗಿದೆ, ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮತ್ತೆ ಯಶೋಧರ್ ಪಂಗೇರಿ ಇದ್ದಾರೆ, ಜೈಸನ್ ಇದ್ದಾರೆ. ಯಾವ ರೀತಿಯಲ್ಲಿ ಜವಾಬ್ದಾರಿಯುತ ಸಚಿವ ಇಡೀ ಪತ್ರಕರ್ತರ ಮೇಲೆ ಅಥವಾ ನ್ಯಾಯೋಚಿತವಾಗಿ ಕೆಲಸ ಮಾಡ್ತಾ ಇರುವವರ ಮೇಲೆ ಬೆದರಿಕೆ ಕರೆಗಳನ್ನು ಕಲು ಬೆದರಿಕೆಗಳು ಹಾಕುವ ಮೂಲಕ ಹೆದರಿಸುವಂಥ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಒಂದು ಮುಂದೆ ಮತ್ತೆ ಒಂದಷ್ಟು ಚರ್ಚೆಗಳನ್ನು ಮಾಡಲಿಕ್ಕಿದೆ, ಒಂದು ಸಣ್ಣ ಬ್ರೇಕ್ ನಂತರ. ಪಕ್ಕದ ಸುದ್ದಿ ಬಿಕಲ್ಲ ನಕ್ಷದ ದಿನ ಲಗ್ನ ಹೂವ ಬಸಾರ